ನೈಸ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೈಸ್ ಅಕ್ರಮದ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳಿಗೆ ವರದಿಯನ್ನು ಕೊಡೋದಕ್ಕೆ ತನಿಖೆಯನ್ನು ನಡೆಸಿ ಸೆಂಟ್ರಲ್ ತನಿಖಾ ಸಂಸ್ಥೆಗಳಿಂದ ಅಂತ ಟೈಮ್ ಕೂಡ ಕೇಳಿದ್ದಾರೆ ಈ ಬಗ್ಗೆ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ನೈಸ್ ಕುಟುಂಬದ ನಮ್ಮ ಕುಟುಂಬದ ಯಾವೊಬ್ಬ ವ್ಯಕ್ತಿ ಹೆಸರಲ್ಲಿ ನೈಸ್ ಆಸ್ತಿ ಇಲ್ಲ ಒಂದು ವೇಳೆ ಇದ್ರೆ ನಮ್ಮ ಇಡೀ ಕುಟುಂಬ ರಾಜಕೀಯ ನಿವೃತ್ತಿಯನ್ನು ಪಡೆಯುತ್ತೆ ಅಂತ ಅವರು ಸವಾಲನ್ನು ಹಾಕಿದ್ದಾರೆ ಜೆ ಡಿ ಎಸ್ ಕಚೇರಿಯಲ್ಲಿ ಮಾತನಾಡಿದರು ತಮ್ಮ ವಿರುದ್ಧ ಸಂಸದ ಡಿ ಕೆ ಶಿವಕು ಸುರೇಶ ಏನು ಆರೋಪವನ್ನು ಮಾಡಿದರು ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟರು ನೈಸ್ ಯೋಜನೆಗಳ ಅಕ್ರಮಗಳಿಗೆ ಆಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇರ ಕಾರಣ ಅಂತ ವಾಗ್ದಾಳಿಯನ್ನು ಮಾಡಿದರು ಕುಮಾರಸ್ವಾಮಿ ಅವರು ಈ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಿದೆ ನೈಸ್ ಅಕ್ಕಪಕ್ಕ ಜಮೀನನ್ನು ಯಾರು ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದು ತಿಳಿದಿದೆ ಅಂತ ಆರೋಪ ಮಾಡಿದ್ರು ನೈಸ್ ಯೋಜನೆಗೆ ಸಹಿ ಹಾಕಿದ್ದು ಅಂದಿನ ಮುಖ್ಯಮಂತ್ರಿ ದೇವೇಗೌಡರು ಅಂತ ಡಿ ಕೆ ಸುರೇಶ್ ನೀಡಿದ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಕುಮಾರಸ್ವಾಮಿ ಅವರು ದೇವೇಗೌಡರು ಸಹಿ ಹಾಕಿದ್ದು ರಸ್ತೆ ಮಾಡಲಿಕ್ಕೆ ಅಲ್ಲಿನ ಭೂಮಿ ಲಪ್ಟಾಯಿಸೋದಕ್ಕೆ ಅಲ್ಲ ಅಂತ ಟೀಕಾ ಪ್ರಹಾರವನ್ನು ಮಾಡಿದರು ಇನ್ನು ನೈಸ್ ವಿಚಾರ ಇಟ್ಕೊಂಡು ಕುಮಾರಸ್ವಾಮಿ ಅವ್ಯವಹಾರ ಮಾಡ್ತಾರೆ ಎಂಬ ಡಿ ಕೆ ಸುರೇಶ್ ಹೇಳಿಕೆ ಕಿಡಿಕಾರಿದ ಮಾಜಿ ಸಿ ಎಮ್ ನೈಸ್ ಜೊತೆ ಶಾಮೀಲಾಗಿ ಜಮೀನು ಲೂಟಿ ಹೊಡೀಲಿ ಅಂತ ದೇವೇಗೌಡರು ಸಹಿ ಹಾಕಿದ್ರಾ ಒಂದು ಸಣ್ಣ ಸಾಕ್ಷಿ ಇದ್ರೆ ತೋರಿಸ್ಲಿ ದೇವೇಗೌಡರ ಕುಟುಂಬವೇ ರಾಜಕಾರಣದಿಂದ ನಿವೃತ್ತಿಯನ್ನು ಹೊಂದುತ್ತೇವೆ ಅಂತ ಆಕ್ರೋಶವನ್ನು ವ್ಯಕ್ತಪಡ್ತರು ಮೂಲ ಒಪ್ಪಂದ ತಿರುಚಿ ಚೌಕಟ್ಟಿನ ಒಪ್ಪಂದಕ್ಕೆ ಅಂದರೆ ವರ್ಕ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದು ಯಾರು ಅನ್ನೋದು ಗೊತ್ತಿದೆಯಾ ಅವ್ರಿಗೆ ಅವತ್ತಿಗೆ ನಗರಾಭಿವೃದ್ಧಿ ಸಚಿವರಾಗಿ ಯಾರಿದ್ರು ಅವರ ಹಣನೇ ಅಲ್ವಾ ಆತನೇ ತಾನೇ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಲೂಟಿ ಹೊಡೆದ ಭೂಮಿಯನ್ನು ಯಾರ ಹೆಸರಿಗೆ ಮಾಡಲು ಹೊರಟಿದ್ದಾರೆ ಅವರು ಎರಡು ಸಾವಿರ ಎಕರೆ ಭೂಮಿಯನ್ನು ಯಾರೇ ತಿರುಗಿ ಮಾಡಿಕೊಳ್ಳೋಕ್ಕೆ ಹೊರಟಿದ್ದಾರೆ ಅವರ ಕುಟುಂಬವೇ ನುಂಗಲ ಹೊರಟಿದೆ ಇಂಥವರು ನಮ್ಮ ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಅಂತ ಡಿ ಕೆ ಸಹೋದರರ ವಿರುದ್ಧ ಡಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ರು ಒಟ್ಟಿನಲ್ಲಿ ನೈಸ್ ಅಕ್ರಮ ಸದ್ಯಕ್ಕೆ ನೈಸ್ ಅಕ್ರಮ ವಿಚಾರವಾಗಿ ಏನು ಕೇಳಿ ಬರ್ತಿರ್ತಕ್ಕಂಥ ಈ ಒಂದು ಆರೋಪ ಪ್ರತ್ಯಾರೋಪ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಕುಮಾರ್ ಸರ್ ಬಹುದೊಡ್ಡ ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎಕರೆ ಜಮೀನನ್ನು ಡಿ ಕೆ ಬ್ರದರ್ಸ್ ಲಪಟಾಕೋದಕ್ಕೆ ಹೊರಟಿದ್ದಾರೆ ಅಂತ ನೋಡೋಣ ಇದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಕುಮಾರಸ್ವಾಮಿ ಅವರು ಪ್ರಧಾನಿ ಮೋದಿಯವರನ್ನ ಭೇಟಿ ಆದಮೇಲೆ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ತೀವ್ರ ತರಕ್ಕೆ ಹೋಗುತ್ತೆ ಇದು ಇಷ್ಟಕ್ಕಂತ ನಿಲ್ಲಲ್ಲ ಇದು ನೈಸ್ ಅವ್ಯವಹಾರ ನೋಡೋಣ